ಹೇ ಬಾಗುರು, ಅದೇ ಮನೆ ಬಾಡಿಗೆ ಕೇಳಿದ್ದೆ, ಬಾ ಮಾತಾಡ್ಸ್ಕೊಂಡ್ ಬರೋಣ. ಏ ಹೋಗು, ಅಲ್ಲಿ ಕೂತಿದಾನಲ್ಲ ಅವನೇ ಓನರು, ಟೈಗರ್ ಉಪ್ಪಿ. ಟೈಗರ್ ಉಪ್ಪಿ, ಸರಿ ಬಾರು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ನಾನು ಬರಲ್ಲಪ್ಪ, ಒಳ್ಳೆ ತಲೆನೋವಾಗಿರಕ್ಕೆ ನೀನೇ ಹೋಗಿ ಮಾತಾಡ್ಸು. ಆಯ್ತು ಹೋಗು, ನಾನೇ ಮಾತಾಡ್ಕೊಂತೀನಿ. ಏನೋ ದೊಡ್ಡ ಇವನ್ ತರ ಆಡ್ತಾನೆ ಇವನು. ಸರ್, ಮನೆ ಖಾಲಿ ಇದೆ ಅಂತ ಗೊತ್ತಾಯ್ತು, ನೋಡ್ಬೇಕಿತ್ತು ಸರ್. ಓ, ಧಾರಾಳವಾಗಿ ನೋಡ್ಬೋದು. ಅದಕ್ಕೂ ಮುಂಚೆ ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಂತ ಹೇಳ್ಬೋದಾ? ಸರ್, ನನ್ನ ಹೆಸರು ಮೋಹನ್ ಅಂತ ಸರ್. ಸರ್, ನಮ್ಮೂರು ಬಂದು ತೊಂಡೆಬಾವಿ, ಇಲ್ಲ ಎಕ್ಸ್ಟೆನ್ಷನ್ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಈ ಬೆಂಗಳೂರಿನಂಗೆ ಸ್ವಲ್ಪ ವಸ್ತು, ಹಂಗೆ ಮನೆ ಬಾಡಿಗೆ ಮತ್ತೆ ಅಡ್ವಾನ್ಸು ಒಂದು ಸ್ವಲ್ಪ ಎಷ್ಟಂತ ಹೇಳ್ತೀರಾ? ನೀವು ಫಸ್ಟು ಮನೆ ನೋಡಿ, ಆಮೇಲೆ ಅಡ್ವಾನ್ಸ್ ಮಾತಾಡೋಣ. ಸರ್, ನನ್ನ ಬಜೆಟ್ಗೆ ಟ್ಯಾಲಿ ಆಗೋ ಥರ ನೋಡೋಣ ಅಂತ ಸರ್. ಓಕೆ, ಐ ಲೈಕ್ ಹೇಟ್, ಐ ಲೈಕ್ ಹೇಟ್. ಬಾಡಿಗೆ 5,000, ಅಡ್ವಾನ್ಸ್ 50,000, ಮ್ಯಾನ್ 50,000. ಸರ್, ಅಡ್ವಾನ್ಸ್ ಓಕೆ, ಬಾಡಿಗೆ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ ಸರ್? ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಬಾಡಿಗೆನೆ ಕಮ್ಮಿ ಮಾಡದೇ ಇರೋ ನಮ್ಮಂತ ಓನರ್ಸ್ ಎಷ್ಟೇ ಕಮ್ಮಿ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋ ನಿಮ್ಮಂತ ಅಟೆಂಡೆಂಟ್ಸ್, ಎಷ್ಟೇ ದುಡ್ಡಿದ್ರು ಕಮಿಟ್ಮೆಂಟ್ ಅನ್ನೋ ಪೀಪಲ್ಸ್, ಐ ಡೋಂಟ್ ಲೈಕ್ ಇಟ್ ಮ್ಯಾನ್, ಐ ಡೋಂಟ್ ಲೈಕ್ ಇಟ್. ನಾನು ಹೇಳೋದು ಯಾರಿಗೂ ಅರ್ಥ ಆಗಲ್ಲ, ಎದುರು ಮನೆಗೆ ಅರ್ಥ ಆದ್ರೆ ಪಕ್ಕದ ಮನೆಯವ್ರಿಗೆ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಇವ್ರು ಕಂಡ್ರೆ ಆಗಲ್ಲ, ಇವ್ರಿಗೆ ಅವ್ರು ಕಂಡ್ರೆ ಆಗಲ್ಲ, ಒಟ್ನಲ್ಲಿ ಇವ್ರು ಯಾರು ಉದ್ದಾರ ಆಗಲ್ಲ. ಐ ಡೋಂಟ್ ಲೈಕ್ ಇಟ್ ಮ್ಯಾನ್, ಐ ಡೋಂಟ್ ಲೈಕ್ ಇಟ್. ಓಕೆ ಬಾ ಮ್ಯಾನ್, ಮನೆ ನೋಡು, ಮನೆ ನೋಡು. ಸರ್, ಮನೆ ತುಂಬ ಇಷ್ಟ ಆಯ್ತು ಸರ್, ತಗೊಳ್ಳಿ ಸರ್ ಅಡ್ವಾನ್ಸು. ತುಂಬ ಇಷ್ಟ ಆದ ಕಣಪ್ಪ ನಿನಗೆ, ತುಂಬ ಇಷ್ಟ ಆದ. ಏ ಇವಳೇ, ಚೂರು ಕಾಫಿನೋ ಟೀನೋ ತಂದ್ಕೊಡಪ್ಪ. ಬೇಡ ಸರ್, ಬೇಡ ಸರ್, ಅದೆಲ್ಲ ಏನು. ಯಾಕಪ್ಪ, ಏನ್ ಬೇಕಪ್ಪ, ಸ್ವಲ್ಪ ನೀರಾದ್ರೂ ಕುಡಿಯಪ್ಪ. ನೀರು? ಏ ಇವಳೇ, ಇವನ್ಗೆ ನೀರು ಬೇಡ ಅಂತ ಬಿಡಮ್ಮ, ಹಾಳಾಗೋಗ್ಲಿ. ಹಾಯ್ ಮೋಹನ್. ಹಾಯ್ ರಾಘವಿ. ಏನೋ ಹೇಳ್ಬೇಕು ಅಂತ ಕರೆದೆ, ಏನೇಳು? ಅದು ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಂಥದ್ದೇನು ಹೇಳು, ಪರವಾಗಿಲ್ಲ. ಅದು ಅದು ನಾನು ಲವ್ ಮಾಡ್ತಾ ಇದ್ದೀನಿ ರಾಘವಿ. ಲವ್ವಾ? ಏ, ತಲೆ ಕೆಟ್ಟಿದೆಯಾ ನಿನಗೆ? ಏನು ಮಾತಾಡ್ತಿದ್ದೀಯ ನೀನು ಮೋಹನ್? ಸಾರಿ ಮೋಹನ್. ಏನು ಹೇಳ್ತಾ ಇದ್ದೆ ರಾಘವಿ ನೀನು? ಎಷ್ಟೋ ಲೇಟ್ ನೈಟ್ಸ್ ನಾನು ಕಾಲ್ ಮಾಡ್ತಿದ್ದೆ, ಮೆಸೇಜ್ ಮಾಡ್ತಿದ್ದೆ, ನನ್ನ ಜೊತೆ ಎಷ್ಟು ಮೂವ್ ಆಗಿದೆ, ಇವಾಗ ಹಿಂಗೆ ಮಾತಾಡ್ತಾ ಇದೆಯಾ? ನನ್ನ ಮೇಲೆ ಪ್ರೀತಿನೇ ಅಲ್ವಾ ನಿಂಗೆ? ಲವ್? ಫೋನಲ್ಲಿ ದಿನ ಎಲ್ಲ ಹುಡುಗರ ಜೊತೆನೂ ಮಾತಾಡ್ತೀನಿ, ಹಂಗಂತ ಎಲ್ಲರೂ ಲವ್ ಮಾಡೋದಕ್ಕಾಗತ್ತಾ? ನಾನು ನಿನ್ನ ಭಾವನೆಯಲ್ಲಿ ಯಾವತ್ತೂ ನೋಡಿಲ್ಲ. ಪ್ಲೀಸ್ ರಘವಿ, ಅರ್ಥ ಮಾಡ್ಕೋ ರಘವಿ, ಪ್ಲೀಸ್ ರಘವಿ, ಅರ್ಥ ಮಾಡ್ಕೋ. ಈ ವಿಷಯ ನಮ್ಮ ಮನೇಲಿ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡಲ್ಲ. ಪ್ಲೀಸ್ ರಘವಿ, ಅರ್ಥ ಮಾಡ್ಕೋ ರಘವಿ, ರಘವಿ ಪ್ಲೀಸ್ ಅರ್ಥ ಮಾಡ್ಕೋ, ಪ್ಲೀಸ್ ರಘವಿ. ಅಮ್ಮ ರಘವಿ, 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 ಅಯ್ಯೋ ನನ್ನ ಕೈ ಯಾರೇ ನನ್ನ ರಾಘವಿನ ಕೊಂದು ಬಿಟ್ಟೆ. ರಾಘವಿ, ರಾಘವಿ, ರಾಘವಿ. ರಾಘವಿ ಫೋನ, ರಾಘವಿ ಫೋನ್, ಅವಳ್ಯಾಕೆ ಮಾಡ್ತಾವಳು ನನಗೆ ಫೋನ್? ಏನಾಗ್ತಿದೆ? ರಕ್ತ ಏನಾಗ್ತಿದೆ? ಏನು ನಡೀತಿದೆ? ಮತ್ತೆ ರಾಘವಿ ಫೋನು? ಅಯ್ಯೋ, ಕರೆಂಟ್ ಬೇರೆ ಹೋಯ್ತು. ಹಲೋ, ಹಲೋ ಜೆಂಟಲ್ಮ್ಯಾನ್, ಹೇಗಿದ್ಯಾ? ನನಗೆ ಗೊತ್ತು ನೀನು ತುಂಬ ಭಯ ಪಡ್ತಿದ್ಯಾ ಅಂತ. ಹೇಯ್ ಯಾರು ನೀನು? ಇದು ರಾಘವಿ ಫೋನ್ ತಾನೇ, ನಿಂಗೆ ಎಲ್ಲಿ ಸಿಕ್ತಿದ್ದು? ಎಸ್, ಇದು ರಾಘವಿ ಫೋನೇ. ನೀನು ಎಲ್ಲಿ ಅವಳನ್ನ ಮುಗಿಸ್ಬಿಟ್ಟು ಬಿಟ್ಟೋದೋ ಅದೇ ಜಾಗದಲ್ಲಿ ನನಗೆ ಸಿಕ್ತು. ಹಂಗಂದ್ರೆ ಅಲ್ಲಿ ನಡೆದಿದ್ದಲ್ಲ, ನೀನು ನೋಡ್ದಾ? ಪ್ಲೀಸ್ ಈ ವಿಷಯನ ಯಾರ ಹತ್ರ ಹೇಳ್ಬೇಡ, ನಿಂಗೇನು ಬೇಕು ಹೇಳಿ ಎಲ್ಲ ಕೊಡ್ತೀನಿ. ನೀನು ಎಲ್ಲಿದ್ದೇಳು ಆ ಜಾಗಕ್ಕೆ ನಾನು ಅಲ್ಲೇ ಬರ್ತೀನಿ. ನಿನಗೆ ಯಾಕೋರು ಆ ಕಷ್ಟ? ನಾನು ನೀನು ಫಾಲೋ ಮಾಡಿಕೊಂಡೇ ಬಂದೆ. ನಾನೀಗ ನಿನ್ನ ಮನೆ ಬಾಗಿಲ ಹತ್ರ ನಿಂತಿದ್ದೀನಿ. ಈ ಕಡೆ ಚೂಡು ಬ್ರದರ್. ಯಾರು ನೀನು?
ನಾನು ಯಾರು, ನಾನು ಏನು ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ. ನನ್ನ ಡೀಲ್ ನಂಗೆ ಕೊಟ್ಬಿಟ್ರೆ ಸಾಕು, ಹೊರಟೋಗ್ತೀನಿ. ಬಟ್ ನೀನೇನು ಕೇಳ್ತೀಯ ಅಂತ ಹೇಳ್ತಿದ್ದೀನಿ. ನನ್ನ ಹೆಸರು ಶಂಕರ. ಪ್ಲೀಸ್ ಆ ಮೊಬೈಲ್ ನನ್ನ ಕೈ ಕೊಟ್ಬಿಡು. ಈ ವಿಷಯ ಯಾರ ಹತ್ರ ಹೇಳ್ಕೋಬೇಡ. ಹೌದು, ನೀನು ಅಲ್ಲಿಗೆ ಹೆಂಗೆ ಬಂದಿ? ನೀನು ನಿಂಗೆ ರಾಘವೇರ ಅಂತ ಗೊತ್ತಾ? ನಾನು ಅವಳನ್ನ ನಿಂತರೇ ಸೀರಿಯಸ್ಸಾಗಿ ಲವ್ ಮಾಡಿದೆ, ಬಟ್ ಅವಳು ನನ್ನ ರಿಜೆಕ್ಟ್ ಮಾಡ್ಬಿಟ್ಲು. ಅದು ನನಗೆ ಇಷ್ಟ ಆಗಲಿಲ್ಲ. ನಾನು ಅವಳನ್ನ ಮುಗಿಸ್ಬೇಕು ಅಂತಲೇ ಅಲ್ಲಿಗೆ ಬಂದೆ, ಬಟ್ ನೀನೇ ಅಷ್ಟಲ್ಲ ಕೆಲಸ ಮಾಡಿಬಿಟ್ಟಿದ್ದೆ. ಡೋಂಟ್ ವರಿ ಬ್ರದರ್, ನೀನು ಮಾಡಿರೋದೆಲ್ಲ ನನ್ನ ಫೋನಲ್ಲಿ ಫುಲ್ಲು ರೆಕಾರ್ಡ್ ಆಗಿದೆ. ನಾನು ಬೇಕು ಅಂತ ಮಾಡಿಲ್ಲ, ಇದೆಲ್ಲ ಅಕಸ್ಮಾತ್ ಆಗಿದ್ದು. ನೀನು ಬೇಕು ಅಂತ ಮಾಡಿದೋ ಬೇಡ ಅಂತ ಮಾಡಿದೋ ಅದು ನನಗೆ ಅವಶ್ಯಕತೆ ಇಲ್ಲ. ನಾನು ಕೇಳಿದ್ದು ನಾನು ಕೊಟ್ಬಿಡು, ಇಲ್ಲಿಂದ ನಾನು ಹೊರಟೋಗ್ತೀನಿ. ಏನು ಬೇಕು ನಿಮಗೆ? 5-5 ಲಕ್ಷ. 5 ಲಕ್ಷನಾ? ಒಂದು 2 ಲಕ್ಷ ಅಡ್ಜಸ್ಟ್ ಮಾಡ್ಬೋದಷ್ಟೇ. 2 ಲಕ್ಷ? ಸರಿ, ಇವಾಗ 2 ಲಕ್ಷ ಕೊಡು, ಮಿಕ್ಕಿದ ಬ್ಯಾಲೆನ್ಸು ಕೊಟ್ಟಮೇಲೆ ನಾನು ಈ ಮೊಬೈಲ್ ನಿನ್ನ ಕೈ ಕೊಡ್ತೀನಿ. ಬಿಡು. ರಾಘವಿ. ಹಲೋ, ಹೇಳು ರಾಘವಿ. ಏನು ಹೇಳ್ಬೇಕು ಅಂತ ಪಾರ್ಕ್ ಹತ್ರ ಕರೆದೆ, ನಾನು ಇಲ್ಲೇ ಕಾಯ್ತಾ ಇದ್ದೀನಿ, ಬೇಗ ಬಾ. ಸರಿ, ನಾನು ಏನು ಹೇಳ್ಬೇಕು ಅಂತಿದ್ದೆ. ಸರಿ, ಎಲ್ಲ ಇರು, ನಾನು ಬರ್ತೀನಿ. ಸರಿ ಬಾ. ಹಾಯ್ ರಾಘವಿ. ಹಾಯ್ ಮೋಹನ್. ಏನು ಹೇಳ್ಬೇಕು ಅಂತ ಕರೆದೆ? ಅದಕ್ಕೆ ಕರೆದೆ, ಬಟ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಹೆಂಗೋ ಹೇಳೋ ಪರವಾಗಿಲ್ಲ. ಅದು ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ ಮೋಹನ್? ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಅದು ಆಕ್ಚುಲಿ ಐ ಲವ್ ಯು ಮೋಹನ್. ಐ ಲವ್ ಯು ಟು ರಘವಿ. ಹೇಳು ರಾಘವಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ರಾಘವಿ ಅಲ್ಲ ಚಿನ್ನ, ನಾನು ಶಂಕರ. ಹೇ, ಇದು ರಾಘವಿ ಫೋನ್ ತಾನೆ? ಎಲ್ಲೋ ರಾಘವಿ, ಎಲ್ಲೋದ್ಲು? ಇನ್ನೆಲ್ಲಿ ರಾಘವಿ, ಆಲ್ರೆಡಿ ಅವಳಿಗೆ ಟಿಕೆಟ್ ಕೊಟ್ಟು ಮೇಲೆ ಕಳ್ಸಾಯ್ತು. ಹೇ, ಏನ್ ಹೇಳ್ತಾ ಇದ್ಯಾ? ಹುಡುಗಾಟ ಕೂತಿನ, ಆಲ್ರೆಡಿ ಅವಳನ್ನ ಮುಗಿಸಿ ಮೇಲೆ ಕಳ್ಸಾಯ್ತು. ಈಗ ನಿನ್ ಕತೆ ಮುಗ್ಸಕ್ ಬಂದಿದೀನಿ. ಎಲ್ಲ ಇದೀನಿ ನೀನು? ಇಲ್ಲ ಇದೀನಿ, ಈ ಕಡೆ ಚೂಡು ಬ್ರದರ್. ಹೇ, ರಾತ್ರಿ ನಮ್ ಕನ್ಸಲ್ ಬಂದಿದೀನಿ ತಾನೆ? ಅದು ಕನ್ಸು, ಈಗ ನಿಜವಾಗ್ಲೂ ಬಂದಿದೀನಿ. ಹಂಗಂದ್ರೆ ರಾಘವಿಲಿ? ರಾಘವಿ ಪಾಪ ತುಂಬ ಒಳ್ಳೆ ಹುಡುಗಿ. ನಾನು ಅವಳನ್ನ ಮೆಂಟ್ಲು ಥರ ನಾವು ಮಾಡಿದೆ, ಬಟ್ ಅವಳು ನಿನ್ನನ್ನು ಪ್ರಪೋಸ್ ಮಾಡಿದೆ. ಅದು ನಾನು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಅವಳನ್ನ ಮುಗಿಸ್ಬಿಟ್ಟೆ. ಸೈಕೋನೇನೋ ಊಚಿನ, ನಾನು ಸೈಕೋನೆ, ಅದಕ್ಕೆ ಇವಾಗ ನಿನ್ನನ್ನು ಮುಗಿಸಕ್ ಬಂದಿದ್ದೀನಿ. ರಘವಿ, ಹಲೋ ಹಲೋ ರಘವಿ, ನಿಂಗೇನು ಆಗಿಲ್ಲ ತಾನೆ ರಘವಿ? ನನ್ಗೇನೋ ಆಗಿದೆ, ನಿನ್ಗೇನಾಯ್ತು ಹಿಂಗ ಆಡ್ತಿದ್ಯಾ? ನಾನು ಇಲ್ಲೇ ಸಿನಿಮಾ ಥಿಯೇಟರ್ ಹತ್ರ ಕಾಯ್ತಾ ಇದ್ದೀನಿ. ನೀನ್ ಇವಾಗ ಬರ್ತೀಯೋ ಇಲ್ವೋ? ಸರಿ ಸರಿ, ಅಲ್ಲೇ ಇರೋ ರಘವಿ, ಬರ್ತೀನಿ. ಏನಾಗ್ತಿದೆ ನಂಗೆ?
ಓಕೆ, ಫಸ್ಟ್ ನವೀನಿಗೆ ಫೋನ್ ಮಾಡೋಣ. ಹಲೋ, ಹೇಳ ಮಗ. ಮಗ, ಈ ಮನೆಗೆ ಬಂದಾಗಿನ ವಿಚಿತ್ರ ಅನ್ನಿಸ್ತಿದೆ, ಏನಾಗ್ತಿದೆ ಗೊತ್ತಾಗ್ತಿಲ್ಲ ಮಗ. ಓ ಮಗ, ನಾನು ನೆನೇನೆ ನೀನು ಕಾಲ್ ಮಾಡಿದ್ದೆ, ಬಟ್ ಆಗ ನಿನ್ನ ಫೋನ್ ನಾಟಿ ಚಲ್ ಬರ್ತಿತ್ತು. ಆ ಮನೇಲಿ ಯಾರೋ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ, ಲವ್ ಫೇಲರ್ ಆಗಿ. ಮೋಸ್ಟ್ಲಿ ಅದಕ್ಕೆ ನಿಂಗೆ ಆ ಥರ ಆಗ್ತಿರ್ಬೋದು. ಫಸ್ಟ್ ಆ ಮನೆ ಕಲಿ ಮಾಡು. ಹೌದಾ? ಓಕೆ ಓಕೆ, ಸರಿ ಬರ್ತೀನಿ. ನಂಗೆ ಯಾಕಪ್ಪ ರಾಜಾ, ಏನಾಯ್ತು? ತಗೊಳ್ಳಿ ಸಕೀನಾ, ನೀವು ಬೇಡ, ನಿಮ್ಮ ಮನೆಯವ್ರು ಬೇಡ. ಮೊದಲು ಹೇಳೋಕ್ಕಾಗಲ್ಲ ನಿಮಗೆ, ವಿಚಿತ್ರ ವಿಚಿತ್ರವಾದ ಕನ್ಸ್ಗಳು ಬೀಳ್ತವೆ. ಓಕೆ, ನಾವು ಫಸ್ಟ್ ಅಡ್ವಾನ್ಸ್ ಕೊಟ್ಬಿಡಿ. ರಾಜಾ, ಇದು ಬ್ಯಾಂಗ್ಳೂರು, ಪ್ರಾಬ್ಲಮ್ ನಾವು ಫೇಸ್ ಮಾಡ್ಬೇಕಪ್ಪ. ಇವಾಗ ನೀನು ಇರ್ತೀಯ ಇಲ್ಲ ಕಾಂಚನತ್ರಿ ನೋಡ್ತೀಯ? ಅಯ್ಯೇ ಬಾ, ಅಲ್ಲೊಂದೇವಾ ಇಲ್ಲೊಂದೇವಾ.